ಅವಾಗಿ ಇತ್ತು ಅದು ಉಜ್ಜಾಮಣೆ ಮಾಡಿದ್ವಿ. ಈ ಸಲ ಮಾಡಬೇಕಾದ ನಮ್ದು ಎರಡು ಮನಸ್ಸು ಹೋಗೋಣ ಐತಿ, ಮತ್ತು ಬೇಡ ಮುಂದಿನ ಸಲ ನೋಡೋಣ ಮಾಡಿದ್ರು ಮನಸ್ಸು. ಅದು ಇಲ್ಲಿ ಹುಡುಗೋಗು ಎಲ್ಲ ಸೇರ್ಕೊಂಡು, ಯಾಕಂದ್ರೆ ಪ್ರಸನ್ನ ಮತ್ತೆ ಎಲ್ಲ ಸೇರ್ಕೊಂಡು, ಯಾಕಂದ್ರೆ ಉಳಿದ ಹೆಸರು ಗೊತ್ತಿಲ್ಲ, ತಪ್ಪಿಕೊಬೇಡ್ರಿ ಒಬ್ಬ ಹೆಸರು ಹೆಸರು ಮಾಡ್ಕೋಬೇಡ್ರಿ, ಯಾಕಂದ್ರೆ ನಾವು ಸಂಗ ಬಂದು ಸಂಗೀವ ಸಂಘಟನೆ ಜಡ ಹಾಕಬಾರ್ದು. ನೀವೆಲ್ಲ ಸೇರ್ಕೊಂಡು ಅದು ಇಲ್ಲಿ ಹಿರಿಯ ಸೇರ್ಕೊಂಡು ಮಾಡತ್ರಿ, ಭಾಳ ಒಳ್ಳೇದು, ಖುಷಿ ಆಗತ್ತೆ. ಈ ಸಂಘಟನೆ ಮಾಡತ್ರಿ, ಇದಕ್ಕೊಂದು ಉದ್ದೇಶ ಐತಿ, ಅದು ಯಾವಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತಂದ್ರೆ ಬರೀ ಆಚರಣೆ ಮಾಡಿ ಮನೆಗೆ ಹೋದ್ರಲ್ಲ. ಇಲ್ಲಿ ಮಕ್ಕಳೆಲ್ಲ ಸೇರ್ಕೊಂಡ್ರಿ, ಇವರಿಗೆ ನೀವೊಂದು ಏನ್ ಮಕ್ಕಳ ಸೇರ್ಕೊಂಡು ಎಲ್ಲ ಒಂದು ಐಡಿಯಲ್ ಕೊಡತ್ತದ ಸಂಗೊಳ್ಳೆ ಏನ್ ತೋರ್ಸಾತದ ಏನಂತಾಳೆ, ಇಂಥ ಒಂದು ಸಂಗೊಳ್ಳೆ ಏನಿದ್ದ, ಇಂಥ ಒಂದು ದೇಶ ಬರ್ತಿದ್ದ. ಯಾಕಂದ್ರೆ ಬಹಳಷ್ಟು ಮಂದಿ ಈಗ ಹೇಳ್ತದೆ ಓದಿ ಹೋದಾಗ ಏನು ನಮ್ಮ ಕಡೆ ಬಾಬಾ ಕೇಳ್ತದೆ, ಓದಿ ಹೋದಾಗ ಏನು ದೇಶದ ಬಗ್ಗೆ ಚಿಂತೆ ಮಾಡಿ ಯಾವಾಗ ಏನು ತೋರಿಸ್ಬೋದು, ದೇಶದ ಬಗ್ಗೆ ಚಿಂತೆ ಮಾಡಿ. ಯಾಕಂದ್ರೆ ಇಷ್ಟು ವರ್ಷಗಳ ಆದಮೇಲೆ ಸಂಗೊಳ್ಳೆ ನೆನೆಸ್ಕೋತೇನೆ ನಾನು. ಭಾಳಷ್ಟು ಮಂದಿ ನಮ್ಮ ಅಜ್ಜನ ಅಜ್ಜಿ ಯಾಕಿಲ್ಲ ಯಾಕೆ ಬರುತ್ತಾನೆ, ಭಾಳ ನಮ್ಮ ಮನಸ್ಸುಗಳನ್ನ ಹೆಸರಿಬೋದು, ಅಜ್ಜನ ಅಪ್ಪನ ಹೆಸರನ್ನು ಗೊತ್ತಿರ್ಬೋದು, ಅವನಿಗಿಂತ ಮೊದಲ ಗೊತ್ತಿಲ್ಲ. ಅದು ಸಂಗೊಳ್ಳೆ ನಾನು ಯಾವಾಗ ಬಂದಿದ್ದ ಇವತ್ತು ನೆನೆಸಾತ. ಅದಕ್ಕೆ ನಮ್ಮ ಜನಕ್ಕೆ ಒಂದು ಐಡಿಯಾ ತೋರಿಸ ಆಗತ್ತೆ. ಅದ್ರ ಜೊತೆಗೆ ಬರ್ತಾ ಬರ್ತಾ ನಮ್ಮ ಸಮಾಜ ಏನಾಗತ್ತಂದ್ರೆ ಮೊಬೈಲ್ ನಾ ನಾವು ಹೇಳ್ತೀವಿ, ಅದೊಂದು ಬಗಾರಿ ಮಾತೆ ಮೊಬೈಲ್ ನೋಡಿ ಅದು ಭಾಳ ಖುಷಿ ಕೊಡ್ತ ಪುಸ್ತಕ ಹೇಳುತ್ತ ನನ್ನ ತಲೆ ತಗ್ಗಿಸಿ ಓದು ನಿನ್ನ ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳೋದು ಪುಸ್ತಕ. ನೀ ತಲೆ ತಗ್ಗಿಸಿ ನನ್ನ ನೋಡು ನಿನ್ನ ತಲೆ ಎತ್ತದಂತೆ ಮಾಡುತ್ತೇನೆ ಮೊಬೈಲ್. ಯಾಕೆ ಮಾತು ಹೇಳ್ತೀವಿ ಅಂದ್ರೆ ನಮ್ಮ ಮೊಬೈಲ್ ಹೋಗ್ತೀವಿ ಅಂತ ಹೋಗಿ ಮೊಬೈಲ್ ನೋವೆಂಟು ವಿಷಯಗಳು ಹೋಗ್ತಾವ ನಮ್ಗೆ ಯಾವ್ದೋ ಒಂದು ವಿಷಯಗಳನ್ನ ಕೂತ್ಕೊಡ್ತೀವಿ. ಆದ್ರೆ ಅದನ್ನ ಬಿಟ್ಟು ಹೊರಗಡೆ ಬಂದಾಗ ಮಾತ್ರ ನೀವು ದೇಶ ಪ್ರೇಮ ಮತ್ತೊಂದು ಮೂರು ಮಾತ್ರ ಸಾಧ್ಯ. ಯಾಕೆ ಸಂಘಟನೆ ಏನಂತ ಆ ಟೈಮ್ನಾಗ ಅವಕ್ಕೆ ಮೊಬೈಲ್ ಸಿಕ್ಕಂತ ಮೊಬೈಲ್ ನೋಡಿ ಕೂತಿದ್ರು ಅಂದ್ರೆ ಸಾಧ್ಯತೆ ಯಾವಾಗ ದೇಶ ಪ್ರೇಮ ಕಟ್ಟಾಕಂತ ದೇಶ ದೇಶವನ್ನು ಹೋಗಿ ಮಾತಾಡಕ. ಇವತ್ತೆಲ್ಲ ಭಾಳ ಸಲ ನೋಡ್ತೀವಿ ಏನೋ ಒಂದು ಸರ್ ಹೋಗಾಕ ಮಾಡ್ತಾರೆ ಏನ್ ಹೇಳ್ತಾರೆ ಫೇಸ್ಬುಕ್ನಾಗ ಶೇರ್ ಮಾಡ್ಕೋತಾರೆ ಒಂದೇನೋ ಸರ್ ಆಗಿರ್ತಿ ಅದಕ್ಕೊಂದು ಕಂಡು ಸೇವತೆ ಶೇರ್ ಮಾಡಿ ಇದನ್ನು ಎಲ್ಲಿ ತನಕ ಶೇರ್ ಮಾಡಿ ಅಂದ್ರೆ ಇದನ್ನು ಯಾವ ಮಾಡಿ ನಾವು ಹುಟ್ಟೋ ತನಕ ಶೇರ್ ಮಾಡ್ಬೇಕಂತ ಹೇಳಿ ಮುಗಿಸ್ಬಿಡ್ತೀವಿ. ಹಂಗಾಗೋದಿಲ್ಲ, ಅದನ್ನು ಬಿಟ್ಟು ನೀವು ಹೊರಗಡೆ ಹೋಗ್ಬೇಕಾಗತ್ತೆ, ಹೊರಗಡೆ ಬಂದು ಏನೇ ಮಾಡಿ ಸಾಧಿಸಬಾರ್ದು. ಅಂತದ್ರೊಳಗೆ ಈ ಹೋಗಾಗ ಇಂಥ ಕೊರೋನಾ ಸಮಯದಾಗ ನೀವೆಲ್ಲ ಕೂಡಿರಿ, ಸಂಗೊಳ್ಳಿ ಗಾಯನ ಅದನ್ನ ಜಯಂತಿ ಮಾಡತ್ತೀವಿ, ಭಾಳ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ಅದು ನಿಮ್ಗೆ ಎಲ್ಲರಿಗೂ ಮುಂದೊಂದು ದಿನ ಒಳ್ಳೆ ರೀತಿ ಬೆಳ್ಕೊಳಕ್ಕೆ ಅವನು ಆಶೀರ್ವದಿಸಲಿ, ಅವನು ನಿಮಗೆಲ್ಲ ಪ್ರೇರಣೆ ಆಗಲಿ ಅಂತ ಹೇಳಿ ನನ್ನ ಎರಡು ಮಾಮೂಲು ಸದಿಂಚೆ.